ಜೈ ಬಿ ನ್ಯೂಸ್ನ ಇಂಪ್ಯಾಕ್ಟ್ ಗದಗ ಜಿಲ್ಲೆಯಲ್ಲಿ ಅಕ್ರಮ ಅಕ್ಕಿ ಸಾಗಾಟ ಮಾಡಿದರೆ ಗೂಂಡಾ ಕಾಯ್ದೆಯಡಿ ಕೇಸ್ ಜಿಲ್ಲಾಡಳಿತದಿಂದ ಖಡಕ್ ನಿರ್ಧಾರ ಹೌದು ಇದೇನು ಅಂತೀರಾ ಈ ಸ್ಟೋರಿ ಕೇಳಿ ಗದಗ ಜಿಲ್ಲೆಯಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಸಂಪೂರ್ಣ ದಾರಿ ತಪ್ಪಿರುವ ಬಗ್ಗೆ ಹಾಗೂ ಬಡವರ ಹೊಟ್ಟೆ ಸೇರಿಬೇಕಾದ ಅಕ್ಕಿ ಎಗ್ಗಿಲ್ಲದೆ ಕಾಳಸಂತೆಯಲ್ಲಿ ರಾಜೋಷವಾಗಿ ಮಾರಾಟ ಮಾಡುತ್ತಿದ್ದ ದಂಧೆಯ ಬಗ್ಗೆ ಜೈಭೀಮ್ ನ್ಯೂಸ್ ವರದಿ ಮಾಡಿತ್ತು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದ ಜಿಲ್ಲಾಡಳಿತ ಎರಡು ಬಾರಿ ಅಕ್ರಮ ಅಕ್ಕಿ ದಂಧೆಯಲ್ಲಿ ಸಿಕ್ಕಿಬಿದ್ದರೆ ಅಂತಹ ದಂಗೆಕೋರರ ಮೇಲೆ ಗೂಂಡಾ ಕಾಯ್ದೆಯಡಿ ಕೇಸ್ ದಾಖಲಿಸಲು ಜಿಲ್ಲಾಡಳಿತ ಖಡಕ್ ನಿರ್ಧಾರ ಕೈಗೊಂಡಿದೆ ಗದಗ ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಅಕ್ರಮ ದಂಗೆಕೋರರು ಬಡವರ ಪಾಲಿನ ಅಕ್ಕಿಯನ್ನ ಸಂಗ್ರಹ ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ಮತ್ತು ರಾಜ್ಯಗಳಿಗೆ ಸಾಗಾಟ ಮಾಡಿ ಲಕ್ಷಾಂತರ ಹಣ ಕಮಾಯಿ ಇದ್ದಾರೆ ಗದಗ ಬೆಟಗೇರಿ ಅವಳಿ ನಗರ ರೋಣ ಗಜೇಂದ್ರಗಡ ಮುಂಡರಗಿ ನರಗುಂದ ಸೇರಿದಂತೆ ಜಿಲ್ಲೆಯ ಹಲವು ಕಡೆ ರಾಜಾರೋಷವಾಗಿ ನಡೆಯುತ್ತಿದ್ದ ಅಕ್ರಮ ಅಕ್ಕಿ ದಂಧೆಯ ಬಗ್ಗೆ ಜೈಭೀಮ್ ನ್ಯೂಸ್ ನಿರಂತರವಾಗಿ ಪ್ರಸಾರ ಮಾಡಿತ್ತು ಈಗ ಗಾಢ ನಿದ್ರೆಯಿಂದ ಎದ್ದಿರುವ ಜಿಲ್ಲಾಡಳಿತ ಅಕ್ರಮ ಅಕ್ಕಿ ದಂಧೆಕೋರರಿಗೆ ಖಡಕ್ ಎಚ್ಚರಿಕೆ ನೀಡಿದೆ ಜಿಲ್ಲಾ ಂತ ಎಂಟು ತಿಂಗಳಲ್ಲಿ ಇಪ್ಪತ್ತೆರಡು ಪ್ರಕರಣ ದಾಖಲಾಗಿದ್ದು ಹದಿನೈದು ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಹದಿನಾಲ್ಕು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಇನ್ನಾದರೂ ಅಕ್ರಮ ಅಕ್ಕಿ ದಂಧೆ ನಿಲ್ಲುತ್ತದೆ ಎಂದು ಕಾದು ನೋಡಬೇಕಾಗಿದೆ ವರದಿ ಗೋಪಾಲ ಕೋಣಿಮನಿ ಉಪಸಂಪಾದಕರು ಜೈವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ